ಉತ್ಪಾದಕ ಸಂಘ ಅಂತ ಹೇಳ್ತೀನಿ ಮಾಡಿದ್ರು ಯಾರಾದರೂ ಇದ್ದೀರಾ ರೈತ ಉತ್ಪಾದಕ ಸಂಘದಲ್ಲಿ ಇದ್ದೀರಾ ಇವರೆಲ್ಲ ಅವರೇ ಇದನ್ನ ಮಾಡಿ ನಾವು ಬೆಳೆಯುವಂತ ಬೆಳೆಗೆ ನಾವೇ ರೇಟ್ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಈ ದೇಶದಲ್ಲಿ 10,000 ಎಫ್ಪಿಒಗಳನ್ನು ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿ ಈ ಎಫ್ಪಿಒಗಳನ್ನು ಮಾಡಿದ್ರೆ ಎಫ್ಪಿಒಗಳಲ್ಲಿ ಯಾವುದೇ ನಾವು ಗೊಬ್ಬರ ತಗೊಳ್ಳೋಕೆ ಅಂಗಡಿಗೆ ಹೋದ್ರೆ ಮತ್ತೆ ನಾವು ಬಿತ್ತನೆ ಬೀಜ ತಗೊಳ್ಳೋಕೆ ಹೋದ್ರೆ ಬೇರೆ ಕೇಂದ್ರ ರೇಟ್ ಕೊಡ್ತಾರೆ ಎಫ್ಪಿಒಗಳಿಗೆ 30% ಕಮ್ಮಿ ಕೊಡ್ತಾರೆ ಅವರು ತಗೊಂಡು ಊರುಗಳಲ್ಲಿ ರೈತರಿಗೆ ಆ ಸಂಘದ ಸದಸ್ಯರಾಗಿರ್ತಕ್ಕಂತವರಿಗೆ ಮಾರಬಹುದು ಅದಾದ್ಮೇಲೆ ಇದು ನೋಡಿದಿರಿ ನಾವು ನಮ್ಮತ್ರ ಟ್ರ್ಯಾಕ್ಟರ್ ಸಿಕ್ಕಲ್ಲ ಇವು ಸಿಕ್ಕಲ್ಲ ಏನಿಲ್ಲ ಎತ್ತರದಾರೆ ಅನ್ನೋ ಲೆಕ್ಕಾಚಾರ ಬಂದಾಗ ಟ್ರ್ಯಾಕ್ಟರ್ಗಳು ನೇಗಿಲುಗಳು ಅವೆಲ್ಲ ಬಾಡಿಗೆ ಕೊಡ್ಬೇಕು ಕಮ್ಮಿ ರೇಟ್ ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿ ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಮ್ಗೆ ಗೊತ್ತಾ ಮನೆಯಲ್ಲಿ ಯಾರು ಸುಮಾರು ರೈತ ಕೇಳ್ತೀರಿ ಯಾರು ಮನೆಯಲ್ಲಿ ಸಿಗೋರು ಬಿಪಿ ಐತೆ ಆಯ್ತಾ ಆಯ್ತಾ ಇವರೆಲ್ಲ ಶುಗರ್ ಬಿಪಿ ತಲೆನೋವು ಕೆಮ್ಮು ಮಾತ್ರೆ ಇದು ಅದು ಗೊತ್ತದಲ್ಲ ಇದಕ್ಕೋಸ್ಕರ ದಿನ ಆಸ್ಪತ್ರೆಗಳಿಗೆ ಹೋಗೋರು ವಾರಕ್ಕೊಂದ್ಸಲ ಆಸ್ಪತ್ರೆಗಳಿಗೆ ಹೋಗೋರು ಅಲ್ಲಿ ರೇಟ್ಗಳು ಮಕ್ಕಳ ರೇಟ್ ಜಾಸ್ತಿ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ಮರ ರೇಟ್ ಜಾಸ್ತಿ ಮಗನ ಕೊಡಲ್ಲ ಮಗಳು ಕೊಡಲ್ಲ ಇವರು ಸಂಪಾದನೆ ಇಲ್ಲ ವಯಸ್ಸಾಗಿರೋರು ಏನ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೂ ಅನುಕೂಲ ಆಗ್ಬೇಕಂತ ಹೇಳಿ ಜನೌಷಧಿ ಕೇಂದ್ರಗಳನ್ನ ಅಂತ ಮಾಡಿದ್ರು ಜನೌಷಧಿ ಕೇಂದ್ರಗಳನ್ನ ಮಾಡಿ ಬೇರೆ ಕಡೆ 100 ರೂಪಾಯಿ ಸಿಗಂತ ಮಾತ್ರೆ ಆ ಜನೌಷಧಿ ಕೇಂದ್ರದಲ್ಲಿ ಬರೀ 30 ರೂಪಾಯಿ ಕೊಡಂಗೆ ಮಾಡಿದ್ರು ಅದಾದ್ಮೇಲೆ ಹೆಣ್ಮಕ್ಳು ನಾನು ಹೇಳಿದೆ ತಾಯಿನೂ ಆರೋಗ್ಯಕ್ಕಿರ್ಬೇಕು ಮಕ್ಕಳು ಆರೋಗ್ಯಕ್ಕಿರ್ಬೇಕಂತ ಹೇಳ್ಬಿಟ್ಟೇಳಿ ಪೋಷಕ ಅಭಿಯಾನ ಮಾತ್ರ ಒಂದನ ಇದ್ರಲ್ಲಿ ಕೊಟ್ಟಾಗ ನಮ್ಮ ಭಾಷಾ ಕಾರ್ಯಕರ್ತರು ರೌಂಡ್ ಆಗ್ತಾರೆ ಇರ್ತಾರೆ ಏನಮ್ಮ ಚೆನ್ನಾಗಿದ್ಯಾ 2 ತಿಂಗಳು 3 ತಿಂಗಳ ಏನ್ ಸೌಂಡ ಒದಿತನ ಕದಲ್ತನ ಕದ್ದಿಲ್ಲ ಈ ಲೆಕ್ಕಾಚಾರ ಕೇಳ್ತಾ ಇರ್ತಾರೆ ಅದಾದ್ಮೇಲೆ ನೀವು ಪ್ರೆಗ್ನೆನ್ಸಿ ಆ ಡೇಟ್ ಬಂದ್ರೆ ನಿಮ್ಮನ್ನ ಸರ್ಕಾರಿ ಆಂಬುಲೆನ್ಸ್ ಕರ್ಕೊಂಡ್ಬಂದು ನಿಮ್ಮ ಮನೆಯಿಂದ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಹೆರಿಗೆ ಮಾಡಿಸಿ ಮತ್ತೆ ಕರ್ಕೊಂಡ್ಬಂದು ನಿಮ್ಮನ್ನ ಮನೆಯಲ್ಲಿ ಬಿಟ್ಟು ತಾಯಿ ಆರೋಗ್ಯಕ್ಕಿರ್ಬೇಕು ಮಗು ಹಾಲು ಕೊಡಬೇಕು ಮಗುನ ಆರೋಗ್ಯಕ್ಕಿರ್ಬೇಕು ಅಂತ ಹೇಳಿ 6,000 ರೂಪಾಯಿ ಹಣ ಕೊಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾಕಂದ್ರೆ ಯಜಮಾನ ಹತ್ರ ಸಂಪಾದನೆ ಇರಲ್ಲ ಒಳ್ಳೆ ಹಣ್ಣು ತಿನ್ನಕ್ಕಾಗಲ್ಲ ತರಕಾರಿ ತಿನ್ನಕ್ಕಾಗಲ್ಲ ಯಾವುದೋ ಒಂದು ಆರೋಗ್ಯ ಇಲ್ಲ ಕುಡಿಯಕ್ಕಾಗಲ್ಲ ಅದಕ್ಕೋಸ್ಕರ ಕಾಸು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅದಾದ್ಮೇಲೆ ನಮ್ಮಲ್ಲಿ ಅಂತ್ಯೋದಯ ಮನೆಯಲ್ಲಿ ಮಕ್ಕಳಿರ್ತಾರೆ ಆ ಮಕ್ಕಳು ನಮ್ಗೆ ಕೊಂಡು ಹಾಕ್ತಾರೆ ಅಂತ ಹೇಳಿ ಸಾಕಿರ್ತಾರೆ ಸಾಕಿದ್ರೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಯಾವ್ದೋ ಅಂಗಡಿನ ಬಾಟ್ಲು ಮಾಡ್ತಾ ಇರ್ತಾರೆ ಆ ಬಾಟ್ಲು ಆ ಗಾಜನ ಗೀಜನ ಇನ್ನೊಂದು ಮಕ್ಕಳನ್ನು ತೋರಿಸ್ ಸತ್ತೋತಾರೆ ತಂದೆ ತಾಯಿ ಅನಾಥ ಆಗುತ್ತಾರೆ ಅವ್ರು ದುಡ್ಡು ತಿನ್ನಷ್ಟು ಶಕ್ತಿ ಇರಲ್ಲ ಅವಾಗ ಏನ್ ಮಾಡ್ಬೇಕು ಇಲ್ಲ ಹೋದ್ರೆ ಅವ್ರನ್ನ ಕೇಳ್ಬೇಕು ತಿನ್ಬೇಕು ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತ್ಯೋದಯ ಕಾರ್ಡ್ ಅಂತ ಕೊಟ್ಟರು ಯಾರು ನೋಡ್ಕೊಳ್ಳೋದವ್ರಿಗೆ 20 ಕೆಜಿ ಅಕ್ಕಿ ಅವ್ರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಸುಮಾರು 60,000 ಜನ ಕೊಡ್ತಾ ಇದ್ದೀವಿ ನಾವು ಅದು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ವಿಡಿಯೋ ಪೆನ್ಷನ್ ಕೊಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಓಲ್ಡೇಜ್ ಪೆನ್ಷನ್ ಕೊಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಅಂಧವಿಕಲರ ಪೆನ್ಷನ್ ಕೊಡ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಅದಕ್ಕೆ ಇನ್ನೂ ಒಂದು ಮಾಡಿದ್ರು ಏನ್ ಮಾಡಿದ್ರು ಅಂದ್ರೆ ಅಮ್ಮ ನಾನು ಮಾತಾಡ್ತಾ ಇದ್ದೀನಿ ಏನ್ ಮಾಡಿದ್ರು ಅಂದ್ರೆ ಯಾರ್ಯಾರು ನಮ್ಮ ಊರಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿ ತಗೊಂಡೋಗಿ ಕೋಲಾರ ಮಾರ್ಕ ಬರ್ತಾರೆ ಹೂ ಮಾರ್ಕ ಬರ್ತಾರೆ ಸೊಪ್ಪು ಮಾರ್ಕ ಬರ್ತಾರೆ ಹಣ್ಣು ಮಾರ್ಕ ಬರ್ತಾರೆ ಅಲ್ಲೆಲ್ಲಾರು ಫುಟ್ಪಾತ್ ಅಲ್ಲಿ ಏನಾದ್ರೂ ಅಂಗಡಿ ಇಕ್ತಾರೆ ಏನಾದ್ರು ಸಿರಿಧಾನ್ಯಗಳ ಅಂಗಡಿ ಇಕ್ತಾರೆ ಯಾವ್ದಾದ್ರು ಆಚಾರ್ಯರು ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಕುಡುಗರು ಅದು ಇದು ಇದ್ರ ಅಂಗಡಿ ಇಕ್ತಾರೆ ಚಪ್ಪಲಿ ಅಂಗಡಿ ಇಕ್ತಾರೆ ಬಟ್ಟೆ ಅಂಗಡಿ ಇಕ್ತಾರೆ ಇಂಥವ್ರಿಗೆ ಯಾರಾದ್ರೂ ನಾವು ಈ ತರ ಅಂಗಡಿ ಹಾಕ್ತೀರಿ ಕಾಸು ಕೊಡೋದ್ರೆ ಬಡ್ಡಿ ಕಿಡ್ಡಿ ಕಾಸು ಕೇಳಿದ್ರಿ ಅಲ್ಲಿ 1,000 ಕೇಳಿದ್ರಿ 10,000 ಕೇಳಿದ್ರಿ ಸಾಯಂಕಾಲ 1,000 ಸೇರ್ಕೊಡ್ತೀನಿ 10,000 ಕೊಡ್ತೀನಿ ಅಂತಾರೆ ಅಂತಾರಿಲ್ಲ ನೀವು ಶಕ್ತಿ ಸಂಘದಲ್ಲಿ ನೋಡ್ತಾ ಇರೋ ಏನಂತಾರೆ ಹೇ ಇಟ್ಕೊಳ್ಬೇಕು ಅಂತ
ಚೀಟಿಗಳನ್ನು ಬಡ್ಡಿ ಕೆತ್ತಿದ್ರೆ ಈ ಸೇರಿಸ್ಕೊಡ್ಬೇಕು ಅಂತ. ಅದಕ್ಕೋಸ್ಕರ ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಕೊಡೋಕ್ಕಾಗಲ್ಲ, ಅವ್ರ ಕೆಲಸ ಅವ್ರ ಕಾಲದಲ್ಲಿ ಅವ್ರು ನಿಂತ್ಕೋಬೇಕು ಅಂತ ಹೇಳಿ ಪಿ ಎಂ ಸ್ವಾನಿಧಿ ಅಂತ ತಂದು, ಆ ಪಿ ಎಂ ಸ್ವಾನಿಧಿಯಲ್ಲಿ ಪ್ರತಿಯೊಬ್ಬರಿಗೂ ಈ ಕೋಲಾರಲ್ಲೇ ಇರಬೇಕಾಗಿಲ್ಲ, ಯಾರ್ಯಾರು ಕೋಲಾರ ತಗೊಂಡಾಗ ಒಂದು 3-4 ಸಾವಿರ ಅಂಗಡಿಗಳು ಇರ್ತಾವ ನಮ್ಮ ಫುಟ್ಪಾತ್ ಅಲ್ಲಿ, ಅವ್ರಿಗೆಲ್ಲರಿಗೂ ಚಿಕ್ಕ ಚಿಕ್ಕ ತಳ್ಳ ಗಾಡಿ ಇಂದ ಹಿಡಿದು ಅಂಗಡಿ ಇಂದ ಹಿಡಿದು ಎಲ್ಲರಿಗೂ ಎಲ್ಲ ಕರೆಂಟ್ ಹೋಯ್ತು ಹಂಗೆ ಹೇಳ್ತೀನಿ ಸೌಂಡ್ ಜಾಸ್ತಿ ಇದೆ, ಎಲ್ಲರಿಗೂ ಎಲ್ಲರಿಗೂ 10,000 ರೂಪಾಯಿ ಅವ್ರು ಕೊಡ್ಬೇಕಾಗಿರೋದು ಇಷ್ಟೇ. ಎರಡು ಫೋಟೋ, ಒಂದು ವೋಟರ್ ಐ ಡಿ ಕಾರ್ಡು, ಅವ್ರ ಬ್ಯಾಂಕ್ದು ಪಾಸ್ಬುಕ್, ಇಷ್ಟನ್ನ ಕೊಟ್ರೆ ಇವತ್ತು ಕೊಟ್ರೆ ನಾಳೆನೆ ನಮ್ಮ ಬ್ಯಾಂಕ್ ಗಳವರು ಎಸ್ ಬಿ ಐ ಅವರು ನಿಂತ್ಕೊಂಡ್ರೆ ಇವ್ರ ಕೈ ಇವ್ರ ಪರವಾಗಿ ಚಪ್ಪಾಳೆ ಅವ್ರಿಗೆಲ್ಲ ಇವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೂ 12,000 ಜನಕ್ಕೆ 10,000 ರೂಪಾಯಿ ಲೋನ್ ಕೊಟ್ಟವ್ರೆ. 10,000 ರೂಪಾಯಿ ಲೋನ್ ಕೊಟ್ಟು ನಮ್ಮಲ್ಲಿ 32 ಕಂತಲ್ಲಿ ಅದನ್ನ ವಾಪಸ್ ಕಟ್ಟಬೇಕು. 10,000 ಕಟ್ಟಿದ್ರೆ 20,000 ಕೊಡ್ತಾರೆ, 20,000 ಕಟ್ಟಿದ್ರೆ 50,000 ಕೊಡ್ತಾರೆ, 50,000 ಕಟ್ಟಿದ್ರೆ 1,00,000 ಕೊಡ್ತಾರೆ. ಯಾರ ಹತ್ರ 5,000 ಇಸ್ಕೊಂಡ್ರೆ ಅಲ್ಲಿ ವ್ಯಾಪಾರ 4-5 ಜನ ಬಂದವ್ರೆ ಅಂತ ಹೇಳಿದ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ಕಾಯ್ತಾ ಇರ್ತಾರೆ, ಅವ್ರು ಬಡ್ಡಿ ಕೊಟ್ಟಿರ್ರೆ 5 ಜನದ ವ್ಯಾಪಾರ ಇಟ್ಕೊಂಡು ನನ್ನ ಬಡ್ಡಿ ಅಂತ. ದಿನಕ್ಕೆ 500 ರೂಪಾಯಿ 10,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೆ ಅವರು ತಿಂಗಳಿಗೆ 15,000 ಆತೈತೆ. ತಿಂಗಳಿಗೆ 15,000 ರೂಪಾಯಿ ಆದಾಯ ಬಂದ್ರೆ ದಿನಕ್ಕೆ 1 ಹೊತ್ತು ತಿಂತಾ ಇದ್ದಾನು, 2 ಹೊತ್ತು ತಿಂತಾನೆ, ಮನೆಗೆ 2 ಚೇರ್ ತಗೊಂಡು ಹೋಗ್ತಾನೆ, 1 ಟಿವಿ ತಗೊಂಡು ಹೋಗ್ತಾನೆ, 1 ಕೆಜಿ ಅಕ್ಕಿ ಕೊಡಪ್ಪ, 1 ಇದು ಕೊಡಪ್ಪ. ಮೊದ್ಲು ಬೆಂಕಿ ಕೇಳ್ತಾ ಇರ್ ಮನೇಲಿ ಕಿಚ್ಕೊಡಕ್ಕ ಅಂತ ನೋಡಿದಿರಲ್ಲ, ಬೆಂಕಿ ಕೇಳ್ತಾ ಇದ್ರು ಪದ್ಮ ಹೋಗಿ ಬೆಂಕಿ ಪಟ್ಟಿ ಇಲ್ದಿರ. ಆತರ ಸ್ವಾವಲಂಬಿ ಜೀವನ ಮಾಡ್ಬೇಕು ಅಂತೇಳಿ ಮೈಕ್ ರೆಡಿ ಆಯ್ತೇನಪ್ಪ, ಫೋನ್ ಮಾಡ್ಕೊಂಡ್ರಿಗೆ ಅರ್ಥ ಆಯ್ತರ ಈ ತರ ಮಾಡಿ 10,000 ಕೊಡ್ತಾರೆ. ಈಗ ಹೊಸದಾಗೊಂದು ಯೋಜನೆ ಬಂದೈತೆ, ವಿಶ್ವಕರ್ಮ ಯೋಜನೆ ಅಂತ ಹೇಳಿ ಕೇಳಿಸ್ಕೊಂಡ್ಬಿಡ್ರಿ ಎಲ್ಲಾರು. ಯಾರ್ಯಾರು ಕೋಲಾರಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಂಬತ್ತಾರೆ, ಯಾರ್ಯಾರು ಶ್ರೀನಿವಾಸಪುರಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಂಬತ್ತಾರೆ, ಯಾರು ಮಾಲೂರ್ಗೆ ಹೋಗಿ ವ್ಯಾಪಾರ ಮಾಡ್ಕೊಂಬರ್ತಾರೆ, ಯಾರು ಬೆಂಗಳೂರಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಬತ್ತಾರೆ, ಇವ್ರಿಗೆಲ್ಲರಿಗೂ 10,000 ಕೊಡ್ಬೋದು. ಅದಕ್ಕೆ ಯಾವುದೇ ಶ್ಯೂರಿಟಿ ಇಲ್ಲ, ಯಾವುದೇ ಶ್ಯೂರಿಟಿ ಇಲ್ಲ. ಯಾರೋ ಸಾಲ ತಗೊಂತೀರಂದ್ರೆ ಪಕ್ಕದಲ್ಲಿರೋಮ್ಮ ನಾನು ತಗೊಂತೀನಿ ಸೀಟಕ್ಕೆ ನೀನು ಸೈನ್ ಹಾಕೊಂತಾರೆ, ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಹೋಗಿ ಇಲ್ಲಿ ಇಟ್ಕೊಂತಾರೆ. ಅದಕ್ಕೋಸ್ಕರ ಈ ತರ ಆಗಿ ಇನ್ನೂ ದೊಡ್ಡದಾಗಿ ಕೊಡ್ಬೇಕಂತೇಳಿ ಮೊನ್ನೆ 13,000 ಕೋಟಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ವಿಶ್ವಕರ್ಮ ಯೋಜನೆಯಲ್ಲಿ ದುಡ್ಡು ಕೊಟ್ಟವ್ರೆ. ಏನಕ್ಕೋಸ್ಕರ ಅಂದ್ರೆ ಅದು ಯಾರು ಚಪ್ಪಲಿ ಹೊಲಿಯೋರವ್ರೆ, ಯಾರು ಟೈಲರಿಂಗ್ ಕೆಲಸ ಮಾಡೋರವ್ರೆ, ಯಾರು ಗಾರ್ಮೆಂಟ್ ಕೆಲಸ ಮಾಡೋರವ್ರೆ, ಯಾರು ಕುಲ್ಮೆ ಕೆಲಸ ಮಾಡೋರವ್ರೆ, ನಾವು ನೇಗಿಲು ಅದು ಇದು ತರ್ಸ್ಕೊಂಬರಕ್ ಗೊತ್ತಿರಲ್ಲ ಅವರು, ಯಾರು ಬಂಗಾರ ಕೆಲಸ ಮಾಡೋರವ್ರೆ, ಯಾರು ಈ ಪ್ಲಾಸ್ಟಿಕ್ದು ಅದು ಇದು ಊನಾರ್ಗಳು ಇದು ಮಾಡ್ತಾರಲ್ಲ ಅವರು, ಎಂಬ್ರಾಯ್ಡಿಂಗ್ ಮಾಡೋರು, ಬ್ಯೂಟಿ ಪಾರ್ಲರ್ ಮಾಡೋರು, ಕಟ್ಟಿಂಗ್ ಮಾಡೋರು, ಆಮೇಲೆ ಗಾರೆ ಮೇಸ್ತ್ರಿಗಳು, ಅದಾದ್ಮೇಲೆ ಐರನ್ ಮಾಡೋಂಥವ್ರು, ಅದಾದ್ಮೇಲೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳಿಗೆ ಹೋಗೋಂಥವ್ರು, ಮೆಕ್ಯಾನಿಕ್ಗಳು, ಸ್ಕೂಟರ್ ಮೆಕ್ಯಾನಿಕ್, ಟಿವಿ ರಿಪೇರಿ ಮಾಡೋರು, ಮೊಬೈಲ್ ರಿಪೇರಿ ಮಾಡೋರು, ಸ್ಟವ್ ರಿಪೇರಿ ಮಾಡೋರು, ಇವರಿಗೆಲ್ಲ ಶಿಲ್ಪಿಗಳು, ಕಲ್ ಕೆಲಸ ಮಾಡೋಂಥವ್ರು, ಇವ್ರಿಗೆಲ್ಲರಿಗೂ ಕೊಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ 1,00,000 ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಸ್ಕೀಮ್ ಬಿಟ್ಟಿದ್ದಾರೆ. ದಯವಿಟ್ಟು ಇದಕ್ಕೂ ಯಾವುದೇ ರೀತಿಯಾದಂತ ಶ್ಯೂರಿಟಿ ಇಲ್ಲ. ನೀವು ಮನೆ ಪೇಪರ್ ಕೊಡ್ಬೇಕು, ಅದ್ರ ಪೇಪರ್ ಕೊಡ್ಬೋದು, ಅವ್ರ ಯಾರ ಹತ್ರ ಸೈನ್ ಹಾಕ್ಸ್ಬೇಕಂತ ಇಲ್ಲ. ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಕಂಪ್ಯೂಟರ್ ಸೆಂಟರ್ ಇರುತ್ತೆ ನಮ್ಮ ಪಂಚಾಯತಿಗಳಲ್ಲಿ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮ ಹಿರಿಯರು ನಿಮ್ಮನ್ನ ಸೋಲ್ಸಿರ್ಲಿ ಗೆಲ್ಸಿರ್ಲಿ, ನೆಕ್ಸ್ಟ್ ನೀವು ಗೆಲ್ಬೇಕು. ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಟೀಚರ್ಸು, ನಮ್ಮೂರಲ್ಲಿ ಇರ್ತಕ್ಕಂಥ ಮುಖಂಡರುಗಳು, ನೀವು ಹೋಗಿ ಅವ್ರದ್ದು ಆಧಾರ್ ಕಾರ್ಡು, ವೋಟರ್ ಐ ಡಿ, ಬ್ಯಾಂಕ್ ಪಾಸ್ಬುಕ್ಕು ಇದನ್ನ ತಗೊಂಡೋಗಿ ಅಲ್ಲಿ ಎಂಟ್ರಿ ಮಾಡಿಸಿದ್ರೆ, ನೀವು ಅಪ್ಲೈ ಮಾಡಿದ್ರೆ ಅದನ್ನ ಕೊಡ್ಸೋಂಥ ಜವಾಬ್ದಾರಿ ನಮ್ದು. 1,00,000 ಇರ್ಲಿ ಸರ್ ಅಧ್ಯಕ್ಷ, ಇದೇನ ಅಧ್ಯಕ್ಷ.
ಎಲ್ಲರಿಗೂ ಲೋನ್ ಕೊಡ್ಸಂತ ಜವಾಬ್ದಾರಿ ನಮ್ಮದು ಇಲ್ಲಿಂದ ಡಿಸಿ ಆಫೀಸ್ಗೆ ಹೋಗುತ್ತೆ ಡಿಸಿ ಆಫೀಸ್ನಿಂದ ಬೆಂಗಳೂರಿಗೆ ಹೋಗುತ್ತೆ ಯಾರ್ಯಾರು ಕೊಡಬೇಕು ಯಾರ್ಯಾರು ಇದು ಮಾಡಿದರೆ ಟೈಲರಿಂಗ್ ಕಲಿಬೇಕಂದ್ರೆ ನೀವು ಕಲ್ಕೊಂಡ್ರಿ ದಯವಿಟ್ಟು ಕಲಿಸ್ತೀರಿ ಫ್ರೀಯಾಗಿ ನೀವು ಯಾವ್ದಾದ್ರು ಮೊಬೈಲ್ ರಿಪೇರಿ ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ಕಲಿಸ್ತೀರಿ ಕಲ್ಕೊಂಡ್ರಿ ಯಾರಾದರೂ ನಾವು ಎಂಬ್ರಾಯ್ಡಿಂಗ್ ಕಲಿಯಕ್ಕೆ ಹೋಗ್ತೀರಿ ಬ್ಯೂಟಿಷಿಯನ್ ಇದು ಟ್ರೈನಿಂಗ್ ಕೊಡ್ತೀರಿ ಅಂದ್ರೇನು ನಿಮಗೆ ಟ್ರೈನಿಂಗ್ ಕೊಟ್ಟು ದಿನಕ್ಕೆ 500 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರೆ ಈ ಟ್ರೈನಿಂಗ್ ಕೊಟ್ಟು ನಿಮಗೆ ಟ್ರೈನಿಂಗ್ ಮುಗಿದಿದ್ದಾದ್ಮೇಲೆ 15,000 ರೂಪಾಯಿ ಕಿಟ್ ಕೊಡ್ತಾರೆ ಗಾರೆ ಕೆಲಸ ಮಾಡೋನಾದ್ರೆ ಕರ್ನೆ ಅದು ಇದು ತುಕೊಂಡು ಮಟ್ಕೋಲ್ ಎಲ್ಲಾ ಕೊಡ್ತಾರೆ ಟೈಲರಿಂಗ್ ಕಲ್ತಿದ್ರೆ ಟೈಲರ್ ಮಷಿನ್ ಇವೆಲ್ಲ ಕೊಡ್ತಾರೆ ಅದಾದ್ಮೇಲೆ ಐರನ್ ಮಾಡೋನಾದ್ರೆ ಅದಕ್ಕೆ ಐರನ್ ಬಾಕ್ಸ್ ಟೇಬಲ್ ಅವು ಇವೆಲ್ಲ ಕೊಡ್ತಾರೆ ಮೆಕಾನಿಕ್ ಆದ್ರೆ ಸುತ್ತಿ ಸ್ಕ್ರೂ ಡ್ರೈವರ್ ಸ್ಪಾನರ್ ಅವು ಇವು ಇವೆಲ್ಲ ಸೇರಿ ಕೊಡ್ತಾರೆ ಇವನ್ನೆಲ್ಲ ಕೊಟ್ಟು ಲಾಸ್ಟ್ ಗೆ ನಿಮಗೆ 1 ಲಕ್ಷ ಕೊಟ್ಟಾಗ ಆ 1 ಲಕ್ಷಕ್ಕೆ ವಾರ್ಷಿಕಕ್ಕೆ 8% ಬಡ್ಡಿ ನರೇಂದ್ರ ಮೋದಿ ಅವರು ಕಟ್ತಾರೆ ನಿಮ್ಮ ಪರವಾಗಿ ವರ್ಷಕ್ಕೆ 5% ಮಾತ್ರ ನೀವು ವರ್ಷಕ್ಕೆ ತಿಂಗಳಕ್ಕಲ್ಲ ವರ್ಷಕ್ಕೆ 5% ಬಡ್ಡಿ ಮಾತ್ರ ನೀವು ಕಟ್ಟಬೇಕು ವರ್ಷಕ್ಕೆ 5% ಅಂದ್ರೆ ಏನಾಯ್ತು 1/2% ನೇ ಇಲ್ಲ ಬಡ್ಡಿ ಅದು ಅರ್ಥ ಆಯ್ತೇನಮ್ಮ 1 ಲಕ್ಷ ಕಟ್ಟಿದ್ರೆ ನೀವು 18 ಕಂತಲ್ಲಿ 1 ಲಕ್ಷ ಕಟ್ಟಿಬಿಟ್ರೆ ನಿಮಗೆ 2 ಲಕ್ಷ ಕೊಡ್ತಾರೆ 2 ಲಕ್ಷ ಕಟ್ಟಿದ್ರೆ 5 ಲಕ್ಷ ಕಟ್ತಾರೆ ಯಾವುದು ಶೂರಿಟಿ ಇಲ್ಲ 5 ಲಕ್ಷ ಕಟ್ಟಿದ್ರೆ 10 ಲಕ್ಷ ಕೊಡ್ತಾರೆ ನೀವು ಯಾವುದಾದ್ರು ಅಗರಬತ್ತಿ ಫ್ಯಾಕ್ಟರಿ ಕ್ಯಾಂಡ್ ಫ್ಯಾಕ್ಟರಿ ಇಲ್ಲಂದ್ರೆ ಚಿಕ್ಕದಾಗ ಒಂದು ಗಾರ್ಮೆಂಟ್ಸ್ ಇಲ್ಲ ಚಿಕ್ಕದಾಗ ಏನಾದರೂ ಕೋಳಿ ಸಾಕಾಣಿಕೆನೋ ಕುರಿ ಸಾಕಾಣಿಕೆನೋ ಇದು ಏನು ಮಾಡ್ತೀರ ಅಂದ್ರೂ ದುಡ್ಡು ಕೊಡ್ತೀರಿ ಅದಕ್ಕೋಸ್ಕರ ನೀ ಊರಲ್ಲಿ ಇರ್ತಕ್ಕಂತವರು ಒಂದು ಊರಲ್ಲಿ ಕನಿಷ್ಠ ಪಚ್ಚಂದ್ರನ ಒಂದು 20 ಜನ 50 ಜನಕ್ಕೆ ಇದನ್ನ ಮಾಡ್ಸೋದ್ರ ಮುಖಾಂತರ ನಾವು ನಮಕ್ಕೋಸ್ಕರ ಜೀವನ ಮಾಡ್ಕಂತೀವಿ ದಿನಾನು ದಯವಿಟ್ಟು ಊರಲ್ಲಿ ಇರ್ತಕ್ಕಂತ ಜನಗಳಿಗೋಸ್ಕರ ಜೀವನ ಮಾಡಂತಂದ್ರೆ ನಮ್ಮ ಊರೆಲ್ಲ ನೆಮ್ಮದಿಯಾಗಿರ್ತೈತೆ ಕಟ್ಟದಲ್ಲಿ ಇರ್ತಕ್ಕಂಥವ್ರು ಯಜಮಾನ್ರು ಏನೋ ಹೆಚ್ಚು ಕಮ್ಮಿ ಆಗಿರ್ತಾರೆ ದುಡಿಯಕ್ಕಾಗಲ್ಲ ಎಂಟಿ ಅದ್ ಕಾಲ್ಮೇಲೆ ಕಾಲ್ಮೇಲೆ ನಿಂತ್ಕೊಬೇಕು ಒಂದು ಟೈಲರಿಂಗ್ ಕಲ್ತಿದ್ರೆ ಒಂದು ಬ್ಲೌಸ್ ಹೊಲ್ಕೊಟ್ರೇನು 250-300 ರೂಪಾಯಿ ಕೊಡ್ತಾರೆ ದಿನ ಒಂದು ಬ್ಲೌಸ್ ಅಂದ್ರೆ ಕೂಡ ತಿಂಗಳಿಗೆ ಎಷ್ಟಾಯ್ತು 16,000 ಆಯ್ತು ಮೂರ 7,500 8,000 ಆಯ್ತು ಮನೆ ಕೆಲಸನ ನೋಡ್ಕೊಂಡು ಒಂದು ಬ್ಲೌಸ್ ಹೊಲ್ಕೊಂಡ್ರೆ ಒಂದೇ ಬ್ಲೌಸ್ ನೀವು 3-4-5 ಹೊಲ್ಕೊಂತೀರಿ ಹಂಗಾಗಿ ಏನು ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ದನ ಕರುಗಳು ಕುರಿಗಳು ಇದನ್ನೆಲ್ಲ ಲೋನ್ ತಗೊಂಡು ನಾವು ಹಸು ಸಾಕೊಂಡು ಹಾಲು ಹಾಕೊಂಡಾದ್ರೂ ನಾವು ಜೀವನ ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ಯಾರ್ಯಾರು ಓದಿರೋರು ಇದ್ದೀರಿ ಯಾರ್ಯಾರು ಓದದೆ ಇರೋರು ಇದಾರೆ ನಮ್ಮ ಮನೆ ಪಕ್ಕದಲ್ಲಿ ಇರ್ತಾರೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರ್ತೈತೆ ಅದನ್ನೆಲ್ಲ ಸೈಡ್ ಕಿಟ್ಬಿಟ್ಟು ಅವ್ರಕ್ಕೆ ಲೋನ್ ಕೊಡ್ತಂತ ಕೆಲಸಗಳು ನಮ್ಮ ಮುಖಂಡರು ನಾವು ನೀವೆಲ್ಲ ಸೇರಿ ಮಾಡಿದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಕನಸಿದೆ ನಾ ಬೇರೆ ದೇಶದಲ್ಲಿ ಹಿಂದೆ ಹೋಗಿ ವ್ಯಾಕ್ಸಿನ್ಗಳು ಇನ್ನೊಂದು ಮತ್ತೊಂದಂದ್ರೆ ಅದು ಇದು ಸಾಲ ನಾ ಬೇರೆ ದೇಶದಲ್ಲಿ ಹೋಗಿ ನಾವು ನಿಂತ್ಕೊಬೇಕಾಗಿತ್ತು ಇವತ್ತು ನಾವೇ ಬೇರೆಯವ್ರಿಗೆ ಕೊಡೋರು ಇದ್ದೀರಿ ನಮ್ಮಲ್ಲಿ ಕರೋನಾ ಬಂದಾಗ ಈ ಏನು ಇಂಜೆಕ್ಷನ್ ಇತ್ತು ಕರೋನಾ ಇಂಜೆಕ್ಷನ್ ಸುಮಾರು 80 ರಾಷ್ಟ್ರಗಳಿಗೆ ನಾವು ಫ್ರೀಯಾಗಿ ಕೊಟ್ಟಿದ್ದೀರಿ ಎಷ್ಟು 80 ದೇಶಗಳಿಗೆ ನಾವು ಫ್ರೀಯಾಗಿ ಕೊಟ್ಟಿದ್ದೀರಿ ಮಾತ್ರ ಫ್ರೀಯಾಗಿ ಕೊಟ್ಟಿದ್ದೀರಿ ಇವತ್ತು ಇಡೀ ದೇಶದಲ್ಲಿ ಇರ್ತಕ್ಕಂಥ 20,000 ಮಕ್ಕಳು ಮೆಡಿಕಲ್ ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗ್ಬೇಕಂತ ಹೇಳಿ ಉಕ್ರೇನ್ಗೆ ಹೋಗಿದ್ರು ಅಲ್ಲಿ ಯುದ್ಧ ಶುರುವಾಗೋಯ್ತು ಯುದ್ಧ ಶುರು ಆದ್ರೆ ಅವ್ರು ಯಾರ ಮಾತು ಕೇಳಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಫೋನ್ ಮಾಡಿ ಯುದ್ಧ ನಿಲ್ಲಿಸಿ ನಮ್ಮ ದೇಶದ 20,000 ಏನು ಯುವಕರು ಇದ್ರು ಕೆಲಸ ಮಾಡ್ತಾ ಇದ್ರು ಅವ್ರನ್ನ ಸುರಕ್ಷಿತವಾಗಿ ಆಪರೇಷನ್ ಗಂಗಾ ಅನ್ನೋ ಹೆಸರಲ್ಲಿ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಆ ತಂದೆ ತಾಯಿ ಒಂದೇ ಒಂದು ಸ್ಟೂಡೆಂಟ್ ಮೆಡಿಕಲ್ ಸ್ಟೂಡೆಂಟ್ ತುಮಕೂರು ತೀರೋಗಿದ್ದ ತೀರೋಗಿದ್ರೆ ಅವ್ರ ಮನೆಯಾಗ ಸುತ್ತ ನನ್ನ ಮಗನ್ ತೀರೋದ್ ಬಾಡಿನಾದ್ರೂ ನೋಡಿಲ್ಲಲ್ಲಪ್ಪ ಏನಪ್ಪ ಮಾಡೋದು ಅಂತ ಸಂದರ್ಭದಲ್ಲಿ ಅದನ್ನು ಹೋಗಿ ಬಾಡಿನ ಹುಡುಕಿಸಿ ಮತ್ತೆ ತಗೊಂಬಂದ ಆ ಬಾಡಿನ ತುಮಕೂರಲ್ಲಿ ಅವ್ರ ತಂದೆ ತಾಯಿ ಕೊಟ್ಟಂತ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು